ಏರ್ ಶೋನಲ್ಲಿ ಈ ಬಾರಿ ಕಣ್ಣು ಕುಕ್ಕುವಂತಹ ಆಕರ್ಷಣೆ ಅಂದ್ರೆ ಸಾರಂಗ್ ಹೆಲಿಕಾಪ್ಟರ್ಗಳ ಏರೋಬಾಟಿಕ್ ಪ್ರದರ್ಶನ. ಈ ನಾಲ್ಕು ಹೆಲಿಕಾಪ್ಟರ್ಗಳಿಗೂ ಮೈ ನವಿರೇಳಿಸುವಂತಹ ಪ್ರದರ್ಶನ ನೀಡೋ ಸಾಮರ್ಥ್ಯ ಇದೆ. ವಿಶ್ವದ ಹಲವು ವೈಮಾನಿಕ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ ಖ್ಯಾತಿಯೂ ಸಹ ಸಾರಂಗ್ ಹೆಲಿಕಾಪ್ಟರ್ಗಳಿಗಿದೆ. ಸಾರಂಗ್ ಹೆಲಿಕಾಪ್ಟರ್ನ ದೃಶ್ಯಾವಳಿಗಳು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಆಗಸದಲ್ಲಿ ವರ್ಣರಂಜಿತವಾದ ಚಿತ್ತಾರವನ್ನ ಮೂಡಿಸಿರುವಂತಹ ಸಾರಂಗ್ ಹೆಲಿಕಾಪ್ಟರ್ ತೀರಾ ಹತ್ತಿರದಿಂದ ಹೇಗೆ ಕಾಣಿಸುತ್ತೆ ಅನ್ನುವಂತಹ ದೃಶ್ಯವನ್ನ ನೀವು ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ರೆ ಸುವರ್ಣ ನ್ಯೂಸ್ ನಲ್ಲೇ ನೀವು ಆ ಒಂದು ಪ್ರದರ್ಶನದ ಸವಿಯನ್ನ ಸವಿಯಬಹುದು. ಸಾರಂಗ್ ಹೆಲಿಕಾಪ್ಟರ್ ಏರೋಬಾಟಿಕ್ ಪ್ರದರ್ಶನ ಇದು ಏರ್ ಶೋನ ಒಂದು ಪ್ರಮುಖ ಆಕರ್ಷಣೆ. ಈ ನಾಲ್ಕು ಹೆಲಿಕಾಪ್ಟರ್ಗಳಿಗೂ ಕೂಡ ಮೈ ನವಿರೇಳಿಸುವಂತಹ ಒಂದು ಪ್ರದರ್ಶನ ನೀಡೋ ಸಾಮರ್ಥ್ಯ ಇದೆ. ಬರೀ ಇಲ್ಲಿ ಮಾತ್ರ ಅಲ್ಲ, ವಿಶ್ವದ ಹಲವು ವೈಮಾನಿಕ ವೇದಿಕೆಗಳಲ್ಲೂ ಕೂಡ ಪ್ರದರ್ಶನವನ್ನ ನೀಡಿದೆ ಈ ಸಾರಂಗ್ ಹೆಲಿಕಾಪ್ಟರ್. ತುಂಬಾ ಹತ್ತಿರದಿಂದ ಸಾರಂಗ್ ಹೆಲಿಕಾಪ್ಟರ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡಿದ್ರಿ. ಆಗಸದಲ್ಲಿ ಯಾವ ರೀತಿ ವರ್ಣರಂಜಿತವಾದ ಚಿತ್ತಾರವನ್ನ ಮೂಡಿಸ್ತಾ ಇದೆ ಸಾರಂಗ್ ಹೆಲಿಕಾಪ್ಟರ್, ಅದರ ಪ್ರದರ್ಶನ ಹೇಗಿದೆ ಅನ್ನೋದನ್ನು ಕೂಡ ನೀವು ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ನಲ್ಲಿ ಗಮನಿಸ್ತಿದ್ದೀರಿ. ಕನ್ನಡದ ಹೆಮ್ಮೆಯ ವಿಂಗ್ ಕಮಾಂಡರ್ ಗಿರೀಶ್ ಕುಮಾರ್ ಮತ್ತು ದೇಶದ ಮೊಟ್ಟ ಮೊದಲ ಏರೋಬ್ಯಾಟಿಕ್ ಮಹಿಳಾ ಪೈಲಟ್ ಸ್ನೇಹಾ ಮತ್ತು ತಂಡ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನೀಡಿದ್ದಾರೆ. ಈ ಕುರಿತಂತೆ ಬನ್ನಿ ನೋಡೋಣ. ಸಾರಂಗ್ ಹೆಲಿಕಾಪ್ಟರ್ನ ತಂಡ ಏರೋಬ್ಯಾಟಿಕ್ ಪ್ರದರ್ಶನವನ್ನ ಮಾಡಲಿದೆ. ಎಲ್ಲ ಪೈಲಟ್ಗಳು ಕೂಡ ಈಗ ಏರೋಬ್ಯಾಟಿಕ್ ಪ್ರದರ್ಶನವನ್ನ ಮಾಡಲಿಕ್ಕೆ ಸಿದ್ಧ ಆಗಿದ್ದಾರೆ. ಸಾರಂಗ್ ವಿಮಾನಗಳು ಇವಾಗ ಫ್ಲೈ ಮಾಡಲಿದ್ದಾವೆ. ಒಂದು ಟೀಮ್ ಸಾರಂಗ್ ವಿಮಾನಗಳನ್ನು ಪ್ರಯಾಣಿಸುವಂತಹ ಟೀಮ್ ಈಗ ಒಂದು ಬ್ರೀಫ್ ಮೀಟಿಂಗ್ನಲ್ಲಿ ಒಂದು ಪ್ರಿಪೇರ್ ಆಗ್ತಾ ಇದ್ದಾರೆ. ನಾಲ್ಕು ಏರ್ ಹೆಲಿಕಾಪ್ಟರ್ಗಳನ್ನು 8 ಜನ ಪೈಲಟ್ಗಳು ಈಗ ಚಾಲನೆ ಮಾಡಲಿದ್ದಾರೆ. ಸಾರಂಗ್ನ ಪೈಲಟ್ಗಳು ಒಂದು ಹೆಲಿಕಾಪ್ಟರನ್ನು 2 ಪೈಲಟ್ಗಳು ಚಾಲನೆ ಮಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಿಂದ ಹೊರಡ್ತಾರೆ. 2 ಪೈಲಟ್ಗಳು ಈಗ ಹಾರಾಟವನ್ನು ಮಾಡ್ತಾರೆ. ಒಟ್ಟು 4 ಹೆಲಿಕಾಪ್ಟರ್ಗಳು ಹೋಗ್ತವೆ. ಎಲ್ಲವೂ ಕೂಡ ಸಜ್ಜಿತವಾಗಿ ರೆಡಿಯಾಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹಾರಾಟವನ್ನು ಮಾಡ್ತಾರೆ. ಒತ್ತು 12 ನಿಮಿಷಗಳ ಕಾಲ 4 ಸಾರಂಗ್ ಹೆಲಿಕಾಪ್ಟರ್ಗಳು ಹಾರಾಟವನ್ನು ಮಾಡಲಿದ್ದಾವೆ. ಸುವರ್ಣ ನ್ಯೂಸ್ನ ಕ್ಯಾಮ್ರಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಸಾರಂಗ್ನ ವೈಭವವನ್ನು, ಆಕಾಶದಲ್ಲಿ ಸಾರಂಗ್ನ ವೈಭವವನ್ನು ನೋಡಲಿದ್ದೀರಿ. 12 ನಿಮಿಷಗಳ ಹಾರಾಟವನ್ನು 4 ಹೆಲಿಕಾಪ್ಟರ್ಗಳು ಮಾಡುತ್ತೆ. ಒಟ್ಟು 8 ಜನ ಪೈಲಟ್ಗಳು ಹಾರಾಟವನ್ನು ನಡೆಸಲಿದ್ದಾರೆ. ಈ ಹೆಲಿಕಾಪ್ಟರ್ಗಳನ್ನು ವಾಯುಸೇನೆಯಲ್ಲಿ ಸರಕುಗಳನ್ನು ಸಾಗಣೆ ಮಾಡಲಿಕ್ಕೆ, ಸೈನಿಕರನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಣೆ ಮಾಡಲೋದಕ್ಕೆ ಬಳಸಲಾಗುತ್ತೆ. ಇದರ ಜೊತೆಗೆ ಎಲ್ಲಿಯಾದರೂ ಕೂಡ ನೆರೆ ಹಾವಳಿ ಆದರೆ ಅಲ್ಲಿ ಜನರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಈ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಳ್ತಾರೆ. ನಾವು ನಿಂತಿರುವಂತಹ ಜಾಗದಲ್ಲಿ ಒಂದು ಸಾರಂಗ್ ಹೆಲಿಕಾಪ್ಟರ್ ಇದೆ. ಏರ್ಫೋರ್ಸ್ನಲ್ಲಿ ಈ ರೀತಿಯ 250 ಸಾರಂಗ್ ಹೆಲಿಕಾಪ್ಟರ್ಗಳಿದ್ದಾವೆ. ಇದು ಏರ್ಫೋರ್ಸ್ನ ಬಳಕೆಯಲ್ಲಿ 2002 ಕೂಡ ಈ ಹೆಲಿಕಾಪ್ಟರ್ ಇದೆ. ಗಂಟೆಗೆ 320 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುವಂತಹ ಸಾಮರ್ಥ್ಯ ಈ ಹೆಲಿಕಾಪ್ಟರ್ಗಳಿಗಿದೆ. ಇದನ್ನು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ ಕರೀತಾರೆ, ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ ಅಂತ. ಕೇವಲ 5.5 ಟನ್ನಷ್ಟು ತೂಕ ಅಷ್ಟೇ ಇದೆ. 6,000 ಅಡಿ ಎತ್ತರದ ಮೇಲೂ ಕೂಡ ಹಾರಾಟವನ್ನು ನಡೆಸಿ ಅಲ್ಲಿ ಲ್ಯಾಂಡ್ ಆಗುವಂತಹ ಸಾಮರ್ಥ್ಯ ಈ ಹೆಲಿಕಾಪ್ಟರ್ಗಳಿಗಿದೆ. ನೆರೆಹಾವಳಿಯಲ್ಲೂ ಕೂಡ ಇದೇ ಹೆಲಿಕಾಪ್ಟರ್ಗಳನ್ನು ಬಳಸಿ ಸಂಕಷ್ಟಕ್ಕೆ ಸಿಲುಕಿದವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದಂತಹ ಹೆಮ್ಮೆ ಈ ಹೆಲಿಕಾಪ್ಟರ್ಗಳಿಗಿದೆ. ನಮ್ಮ ಜೊತೆ ಈಗ ವಿಂಗ್ ಕಮಾಂಡರ್ ಗಿರೀಶ್ ಕುಮಾರ್ ಇದ್ದಾರೆ, ಕನ್ನಡದ ಹೆಮ್ಮೆಯ ವಾಯುಸೇನೆಯ ಅಧಿಕಾರಿ. ಅವ್ರನ್ನ ಕೇಳೋಣ. ಈ ಥರ ಏರ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನಮ್ಮೆಲ್ಲ ಯೂತ್ಗಳನ್ನೆಲ್ಲ ಮೋಟಿವೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ.
ಸೊ ಅದೇ ನನ್ನ ಮೆಸೇಜು ನಮ್ಮೆಲ್ಲ ಯೂತ್ ಇದಾರೆಲ್ಲ ಅವರಿಗೆಲ್ಲ ಆದಷ್ಟು ಯಾರಾದರೂ ಎಲ್ಲರೂ ಟ್ರೈ ಮಾಡಿ ದೇಶ ಸೇವೆ ಮಾಡೋಕ್ಕೆ ಟ್ರೈ ಮಾಡಬೇಕು, ಆರ್ಮ್ಡ್ ಫೋರ್ಸಸ್ ಜಾಯಿನ್ ಮಾಡಬೇಕು ಅಂತ. ಸರ್, ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗ ಅಧಿಕಾರಿಯೊಂದಿಗೆ ಮಾತನಾಡೋದೇ ನಮಗೆ ಖುಷಿ. ಈಗ ಸಾರಂಗ್ ಹೆಲಿಕಾಪ್ಟರ್ಗಳನ್ನ ಹಾರಾಟವನ್ನು ಮಾಡಿಸಿ ಈಗಷ್ಟೇ ಲ್ಯಾಂಡ್ ಆಗಿದೆ. ನಮ್ಮ ಜೊತೆ ಇದ್ದಾರೆ ಸ್ನೇಹ ಅವರು. ಇವರು ಭಾರತದ ಏರೋಬ್ಯಾಟಿಕ್ನ ಮೊಟ್ಟ ಮೊದಲ ಮಹಿಳಾ ಪೈಲಟ್. ಅವ್ರನ್ನ ಮಾತಾಡ್ಸೋಣ. ಮ್ಯಾಮ್, ಯು ಆರ್ ಡೂಯಿಂಗ್ ಎ ಟ್ರೆಮೆಂಡಸ್ ಜಾಬ್. ಹೌ ಇಸ್ ದ ಫೀಲಿಂಗ್ ಟುಡೇ ಮ್ಯಾಮ್? Oh, it is great. It is always great to perform in such young audience, and Bangalore has always been supporting. How many years you are part of with Sarang and as well as Air Force, ma'am? I am with Sarang for last 3 years, and I joined Air Force 12 years back. Being a lady pilot, you are the inspiration of Indian, young Indian, and also you are a proud Indian. People are discussing that a lady is flying in a helicopter. How do you look into that, ma'am? It is a matter of pride for me if I can be inspiration to the young girls of our country. And joining armed forces has been the best decision of my life. ಮೊಟ್ಟ ಮೊದಲ ಮಹಿಳಾ ಪೈಲಟ್ ಇವರು, ಭಾರತದ ವಾಯುಸೇನೆಯ ಹೆಮ್ಮೆ. ಇದಿಷ್ಟು ನೀವು ಏರ್ ಶೋನಲ್ಲಿ ಸಾರಂಗ್ನ ಪ್ರದರ್ಶನವನ್ನು ಸುವರ್ಣ ನ್ಯೂಸ್ನ ಕ್ಯಾಮ್ರಾದಲ್ಲಿ ನೋಡಿದಿರಿ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು.